नूरा हदिनालकु क्लिनिक कूड़ा इवत्तु वर्चुअल मूलक इवत्तु इल्लिंदा उद्घाटने माड़ी अवर जोते टू वे कम्युनिकेशन इदे वंदेरडु पीएचसी गळवर जोते कूड़ा इवत्तु मातनाडोरु इद्दारे इवत्तु वन नेशन वन रेशन अदे रीतियल्ली इवत्तु वंदु हेल्थ कार्ड इवत्तु वंदु आयुष्मान कार्ड एनिदे इवत्तु इडी देश के अन्वय आगुवंत कार्ड इवत्तु यारु कूड़ा इदन्नेल्ल कूड़ा हिंदे विचारणे माडिरलिल्ल इवत्तु वन टैक्स इडी राष्ट्र व्याप्ति वंदे टैक्स इवेल्लवू कूड़ा जनरिगे सुगुमवागि अवर जीवनवन्न सागिसलिक्के आडळितद प्रमुख निर्धारगळु इवत्तु आरोग्य क्षेत्र नमगेल्ल कूड़ा गोत्तिदे आरोग्यवे महाभाग्य अंत हेळ्तीवि आरोग्यदल्लि अभिवृद्धि आगदे इद्रे आ नाडु संपत्भरित नाडु आगलिक्के साध्य इल्ल ओन्ली वेन देर इज ए हेल्दी स्टेट देर केन बी ए वेल्दी स्टेट अंते हागागि संपत्भरित नाडन्न माडबेकु अंतंद्रे मोदलु नम्म कन्नडिगरु नम्म राज्यद जनरु आरोग्यदिंद इरबेकु अन्नुवंत इवत्तु कैंकर्यवन्न कायकल्पवन्न नावु इट्कोंडिद्देवे आ कारणदिंद इवत्तु प्राथमिक चिकित्सा सेवेगळु इवत्तु नम्म क्लिनिक्गळल्लि एनु ग्रामीण प्रदेशदल्लि नमगे प्राथमिक चिकित्सा केंद्रगळिद्दवे आदरे जनसंख्येगे अनुगुणवागि इवत्तु नगर प्रदेशगळल्लि इवत्तु प्राथमिक चिकित्सा केंद्रगळु इरलिल्ल इदन्न नावु गमनिसि ಇದಕ್ಕೆ ಒಂದು ಕಾಯಕಲ್ಪವನ್ನು ಕೊಟ್ಟು 438 ಕ್ಲಿನಿಕ್ಗಳು ಮೊದಲನೇ ಒಂದು ಫೇಸ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಒಟ್ಟು ಒಂದು ಕ್ಲಿನಿಕ್ ನಲ್ಲಿ ಒಬ್ಬ ವೈದ್ಯರು ಇರ್ತಾರೆ ಅದಕ್ಕೆ ಬೇಕಾದಂತ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತು ಅದಕ್ಕೆ ಬೇಕಾದಂತ ಒಬ್ಬ ನರ್ಸಿಂಗ್ ಮತ್ತು ಡಿ ಗ್ರೂಪ್ ನೌಕರರು ಅದು ಕೂಡ ನಿಮ್ಮ ಒಂದು ಬಡಾವಣೆಯಲ್ಲೇನೆ ಇರುವಂತ ಒಂದು ವ್ಯವಸ್ಥೆ ಇದೆ ಯಾರು ಕೂಡ ದೂರ ಹೋಗಲಿಕ್ಕೆ ಅವಕಾಶ ಇಲ್ಲ ನೀವು ಯಾರು ಕೂಡ ಒಂದು ಸಣ್ಣ ಜ್ವರ ಕೆಮ್ಮು ನೆಗಡಿ ಯಾವುದೇ ಒಂದು ಸಣ್ಣ ಇನ್ಫೆಕ್ಷನ್ ಇದ್ದರೂ ಕೂಡ ಹಿಂದೆ ಜಿಲ್ಲಾಸ್ಪತ್ರೆಗಳಿಗೆ ಹೋಗಬೇಕಾಗಿತ್ತು ಅಥವಾ ನಮ್ಮ ಕಿಮ್ಸ್ ಕಾಲೇಜಿಗೆ ಹೋಗಬೇಕಾಗಿತ್ತು ಆದರೆ ಇವತ್ತು ಅದರ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ದಟ್ಟಣೆ ಕಡಿಮೆ ಆಗ್ತದೆ ಇವತ್ತು ನಿಮ್ಮ ಬಡಾವಣೆಯಲ್ಲೇನೆ ನಿಮಗೆ ಉಚಿತವಾಗಿ ಇವತ್ತು ಬೇರೆ ಆಸ್ಪತ್ರೆಗಳಲ್ಲಾದರೂ ನಾವು ಯೂಸರ್ ಫೀಸ್ ಅನ್ನು 10 ರೂಪಾಯಿ ತೆಗೆದುಕೊಳ್ತಾ ಇದ್ವಿ ಆದರೆ ನಮ್ಮ ಕ್ಲಿನಿಕ್ಗಳಲ್ಲಿ ಒಂದು ಬಿಡಿ ಕಾಸನ್ನು ಕೂಡ ನೀವು ಕೊಡುವಂತದ್ದು ಅವಶ್ಯಕತೆ ಇಲ್ಲ ಇವತ್ತು ತಾವು ಇವತ್ತು ತಪಾಸಣೆ ಮಾಡಿಸ್ಕೊಳ್ಬೇಕು ತಪಾಸಣೆ ಪ್ರತಿಯೊಬ್ಬರು 30 ವರ್ಷದ ಮೇಲೆ ನಾವು ಈಗಾಗಲೇ ಎನ್ಸಿಡಿ ಕ್ಲಿನಿಕ್ಸ್ ಅನ್ನು ನಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಅಂತ ಏನು ಕರೀತೀವಿ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಅಂತ ಇದು 7000 ಕ್ಕೂ ಹೆಚ್ಚು ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಾವು ಅಭಿವೃದ್ಧಿಯನ್ನು ಪಡಿಸಿದ್ದೇವೆ ಈ ಕ್ಲಿನಿಕ್ಗಳಲ್ಲಿ 30 ವರ್ಷಕ್ಕೂ ಮೇಲ್ಪಟ್ಟಂತ ಪ್ರತಿಯೊಬ್ಬರೂ ಕೂಡ ನಾನು ದಯಮಾಡಿ ಈ ರಾಜ್ಯದ ಜನರಿಗೆ ನಾನು ಕರೆಯನ್ನು ಕೊಡ್ತೇನೆ ಕಿವಿ ಮಾತನ್ನು ಹೇಳ್ತೇನೆ ನೀವೆಲ್ಲ ಕೂಡ ಪ್ರತಿ ವರ್ಷಕ್ಕೆ ಒಮ್ಮೆ ಆದರೂ ಹೋಗಿ ಸಂಪೂರ್ಣ ನಿಮ್ಮ ತಪಾಸಣೆಯನ್ನು ನೀವು ಮಾಡಿಸ್ಕೊಳ್ಳಿ ಆಗ ಮಾತ್ರನೇ ಯಾರಿಗೆ ರಕ್ತದೊತ್ತಡದ ಸಮಸ್ಯೆ ಇದೆ ಯಾರಿಗೆ ನಿಜವಾಗಿಯೂ ಕೂಡ ಇವತ್ತು ಸಕ್ಕರೆ ಕಾಯಿಲೆ ಇದೆ ಯಾಕೆಂದರೆ ಸಕ್ಕರೆ ಕಾಯಿಲೆಗೆ ಇವತ್ತು ಭಾರತ ಇಡೀ ವಿಶ್ವದ ಒಂದು ರಾಜಧಾನಿಯಾಗಿದೆ ಸಕ್ಕರೆ ಕಾಯಿಲೆಗೆ ಇಂಡಿಯಾ ಇಸ್ ಬಿಕಮ್ ಎ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಈ ರೀತಿಯ ಒಂದು ಸಂದರ್ಭದಲ್ಲಿ ನಾವು ನಮ್ಮ ರಾಜ್ಯ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಇಲ್ಲಿ ತನಕ ಕಳೆದ ಒಂದು ವರ್ಷದಲ್ಲಿ ಶೇಕಡ 60% ಜನರನ್ನ ನಾವು ತಪಾಸಣೆ ಮಾಡಿದ್ದೇವೆ ಹಾಗಾಗಿ ಇವತ್ತು ಆ ಎನ್ಸಿಡಿಗೆ ಶುಗರ್ಗೆ ಮತ್ತು ಡಯಾಬಿಟೀಸ್ಗೆ ಮತ್ತು ಬ್ಲಡ್ ಪ್ರೆಷರ್ಸ್ಗೆ ನಾವು ಉಚಿತವಾದಂತಹ ಔಷಧಿಯನ್ನು ಕೊಡುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ ಮತ್ತು ಜನವರಿಯಿಂದ ನಮ್ಮ ಹೊಸ ಯೋಜನೆ ಏನು ಅಂತಂದ್ರೆ
ಯಾರಿಗೆ ಸಕ್ಕರೆ ಕಾಯಿಲೆ ಇದೆ, ಯಾರಿಗೆ ರಕ್ತದೊತ್ತಡ ಇದೆ, ಯಾರಿಗೆ ಕ್ಷಯ ಇದೆ, ಇವರಿಗೆ ಔಷಧಿಯನ್ನು ನಾವು ಅವರ ಮನೆ ಬಾಗಿಲಿಗೆನೆ ಉಚಿತವಾಗಿ ಔಷಧವನ್ನು ಕೊಡುವಂಥ ಯೋಜನೆ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳಿವತ್ತು ಅನೇಕ ಇಲಾಖೆಗಳಲ್ಲಿ ನಮ್ಮ ಯೋಜನೆಗಳು ಮನೆ ಬಾಗಿಲಿಗೆ ತಲುಪುವಂತಹ ಯೋಜನೆಗಳು ಇವತ್ತು ಆಗ್ತಾ ಇದ್ದಾವೆ. ಹಾಗಾಗಿ ಇವತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಕಾರ್ಡು ಕೂಡ 1,20,00,000 ಕಾರ್ಡ್ಗಳ ನೋಂದಣಿ ಆಗಿತ್ತು. ಕಳೆದ ವಾರನೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ದಿನಾಂಕವನ್ನ ಗೊತ್ತುಪಡಿಸಿ ಕಾರ್ಯಕ್ರಮವನ್ನು ಕೂಡ ಯೋಜನೆ ಮಾಡಿದ್ದು. ಇಂದಿನ ದಿವಸ ರಾತ್ರಿ ನಮ್ಮ ಕೇಂದ್ರ ಆರೋಗ್ಯ ಸಚಿವರು ಫೋನ್ ಮಾಡಿ ಇದು ಬಹಳ ಒಳ್ಳೆ ಸಾಧನೆ ಮಾಡಿದಿರಿ ನೀವು, ಮುಂದಿನ ತಿಂಗಳು ನಾನು ಪ್ರಧಾನಮಂತ್ರಿಗಳನ್ನೇ ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಆ ಕಾರ್ಡನ್ನು ಪ್ರಧಾನಮಂತ್ರಿಗಳ ಕೈಯಿಂದನೇ ಕೊಡಿಸ್ಬೇಕು ಅನ್ನೋ ಕಾರ್ಯಕ್ರಮ ಕೂಡ ಹೇಳಿದ್ದಾರೆ. ಬಹುಶಃ ಜನವರಿ